ಮುಂದಿನ ಸುದ್ದಿ ಬೆಂಗಳೂರಿಂದ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಕೆಲವು ದಿನಗಳಿಂದ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಪಡಿತರ ಕಾರ್ಡುಗಳಿಗೆ ಅರ್ಜಿ ಸ್ವೀಕಾರವನ್ನು ನಿಲ್ಲಿಸಲಾಗಿತ್ತು ಈಗಾಗಲೇ ಈ ಕಾರ್ಡ್ಗಳಿಗೆ ಅರ್ಜಿ ಹಾಕುವವರೆಗೆ ಕಾರ್ಡ್ಗಳೇ ಸಿಗದೆ ಹೊಸ್ತಾಗಿ ಅರ್ಜಿ ಹಾಕಲು ಆಗದೆ ಜನ ಪರದಾಡ್ತಿದ್ರು ಇದರ ನಡುವೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಈ ಬಗ್ಗೆ ಒಂದು ಮಾಹಿತಿ ಹೊರಬಿದ್ದಿದೆ ಅದೇನೆಂದರೆ ಅತಿ ಶೀಘ್ರದಲ್ಲೇ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಹೊಸದಾಗಿ ಅರ್ಜಿ ಸ್ವೀಕಾರ ಆರಂಭಿಸುವುದಾಗಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ರೇಷನ್ ಕಾರ್ಡ್ ಇರಲೇಬೇಕು ಎಂಬ ನಿಯಮವಿದೆ ಹಲವಾರು ಮಂದಿ ರೇಷನ್ ಕಾರ್ಡನ್ನೇ ಮಾಡಿಸೇ ಇಲ್ಲ ಇನ್ನು ಕೆಲವರು ರೇಷನ್ ಕಾರ್ಡ್ನಲ್ಲಿ ಮೃತರ ಹೆಸರುಗಳೇ ಮನೆ ಯಜಮಾನಿಯ ಹೆಸರಲ್ಲಿದೆ ಇವರ ಹೆಸರುಗಳನ್ನು ಪರಿಷ್ಕರಿಸಬೇಕಿದೆ ಗೃಹಲಕ್ಷ್ಮಿಯ ಅಲ್ಲದಿದ್ದರೂ ವಿಳಾಸ ದೃಢೀಕರಣ ಸೇರಿದಂತೆ ನಾನಾ ಕಾರಣಗಳಿಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಹೀಗಾಗಿ ಶೀಘ್ರದಲ್ಲೇ ಮತ್ತೆ ಅರ್ಜಿ ಆಹ್ವಾನಿಸ್ತಾರೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗೆ ಸಾಕಷ್ಟು ತಲೆ ಕೆಟ್ಟಕೊಂಡಿದ್ದರು ಕಾರ್ಡ್ ಯಾವಾಗ ಏನು ಅಂತ ಅಂತ ಹೀಗಾಗಿ ಶೀಘ್ರದಲ್ಲೇ ಒಂದು ಸಣ್ಣ ಗುಡ್ ಮುಂದಿನ ಸುದ್ದಿ ಬೆಂಗಳೂರಿಂದ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಕೆಲವು ದಿನಗಳಿಂದ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಪಡಿತರ ಕಾರ್ಡುಗಳಿಗೆ ಅರ್ಜಿ ಸ್ವೀಕಾರವನ್ನು ನಿಲ್ಲಿಸಲಾಗಿತ್ತು ಈಗಾಗಲೇ ಈ ಕಾರ್ಡ್ಗಳಿಗೆ ಅರ್ಜಿ ಹಾಕುವವರಿಗೆ ಕಾರ್ಡ್ಗಳೇ ಸಿಗದೆ ಹೊಸದಾಗಿ ಅರ್ಜಿ ಹಾಕಲು ಆಗದೆ ಜನ ಪರದಾಡ್ತಿದ್ರು ಇದರ ನಡುವೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಈ ಬಗ್ಗೆ ಒಂದು ಮಾಹಿತಿ ಹೊರಬಿದ್ದಿದೆ ಅದೇನೆಂದರೆ ಅತಿ ಶೀಘ್ರದಲ್ಲೇ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ಗಾರಗಳಿಗೆ ಹೊಸದಾಗಿ ಅರ್ಜಿ ಸ್ವೀಕಾರ ಆರಂಭಿಸುವುದಾಗಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ರೇಷನ್ ಕಾರ್ಡ್ ಇರಲೇಬೇಕು ಎಂಬ ನಿಯಮವಿದೆ ಹಲವಾರು ಮಂದಿ ರೇಷನ್ ಕಾರ್ಡನ್ನೇ ಮಾಡಿಸೇ ಇಲ್ಲ ಇನ್ನು ಕೆಲವರು ರೇಷನ್ ಕಾರ್ಡ್ನಲ್ಲಿ ಮೃತರ ಹೆಸರುಗಳೇ ಮನೆ ಯಜಮಾನಿಯ ಹೆಸರಲ್ಲಿದೆ ಇವರ ಹೆಸರುಗಳನ್ನು ಪರಿಷ್ಕರಿಸಬೇಕಿದೆ ಗೃಹಲಕ್ಷ್ಮಿಯ ಅಲ್ಲದಿದ್ದರೂ ವಿಳಾಸ ದೃಢೀಕರಣ ಸೇರಿದಂತೆ ನಾನಾ ಕಾರಣಗಳಿಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಹೀಗಾಗಿ ಶೀಘ್ರದಲ್ಲೇ ಮತ್ತೆ ಅರ್ಜಿ ಆಹ್ವಾನಿಸ್ತಾರೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗೆ ಸಾಕಷ್ಟು ಜನ ತಲೆ ಕಾರ್ಡ್ ಯಾವಾಗ ಏನು ಅಂತ ಅಂತ ಹೀಗಾಗಿ ಶೀಘ್ರದಲ್ಲೇ ಒಂದು ಸಣ್ಣ ಗುಡ್